ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 104. ಇದಕ್ಕೂ ಮುಂಚಿನ ವರ್ಷಗಳಲ್ಲಿ ಈ ಮೊತ್ತಕ್ಕಿಂತಲೂ ಹೆಚ್ಚಾಗಿತ್ತು. ವರ್ಷಕ್ಕೆ $37 ಕೋಟಿ ಆ ಯುದ್ಧಕ್ಕೆ ಉತ್ತೇಜಿಸಿದ ಕಾರಣವಾಗಿತ್ತು ಮತ್ತು ಇದು ಚೀನಿಯರ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಬುಡಮೇಲು ಮಾಡುವುದಾಗಿತ್ತು. ಒಪ್ಪಂದದಲ್ಲಿನ ವ್ಯಾಖ್ಯಾಂಗದ ಪ್ರಕಾರ ಕ್ರೈಸ್ತ ಮಿಷನರಿಗಳಿಗೆ ರಕ್ಷಣೆ ನೀಡುವುದು ನ್ಯಾಯವನ್ನು ಪ್ರೀತಿಸುವ ಜನರ ಮೇಲೆ ಆತ್ಮಸಾಕ್ಷಿಯನ್ನು ತಣಿಸುವಂತೆ ಎಸೆದ ಕಪಟವಾದ ಕೇವಲ ಬಾಯಿತುತ್ತು ಆಗಿತ್ತು. ಒಂದು ಮಹಾ ಅಪರಾಧವನ್ನು ಸೌಜನ್ಯಪೂರ್ವಕವಾದ ಕರುಣೆ ಎಂದು ಬಿಂಬಿಸುವುದಾಗಿತ್ತು. ಯುದ್ಧದ ಅಂತ್ಯದಲ್ಲಿ ಮಾಡಿಕೊಂಡಂತಹ ಒಪ್ಪಂದದಲ್ಲಿ ಕೆಲವೊಂದು ಬಂದರುಗಳನ್ನು ಬ್ರಿಟಿಷ್ ವ್ಯಾಪಾರಕ್ಕೆ ಮುಕ್ತರನ್ನಾಗಿ ಮಾಡಲಾಯಿತು. ಅದೇ ರೀತಿಯಲ್ಲಿ ಒಪ್ಪಂದವನ್ನು ಬೇರೆ ದೇಶಗಳೊಡನೆ ಅನುಸರಿಸಲಾಯಿತು ಮತ್ತು ಇದರಿಂದ ಕೆಲವು ಉತ್ತಮ ಫಲಿತಾಂಶಗಳು ಬಂದವು. ಇದರಲ್ಲಿ ಒಂದು ಚೀನಾವನ್ನು ನಾಗರಿಕತೆಯ ಪ್ರಭಾವಕ್ಕೆ ತೆರೆಯುವುದು. ಆದರೆ ವಾಸ್ತವವೆಂದರೆ ಕೆಲವು ಕ್ರೈಸ್ತ ಸ್ತ್ರೀ ಪುರುಷರು ಜನರಿಗೆ ನೀತಿವಂತಿಕೆಯನ್ನು ಬೋಧಿಸುವುದಕ್ಕೆ ಮುಂದೆ ಬಂದರು. ಅದನ್ನು ವಾಣಿಜ್ಯ ಉದ್ದೇಶವುಳ್ಳ ಬ್ರಿಟಿಷ್ ರಾಷ್ಟ್ರದ ಖ್ಯಾತಿಯಾಗಿ ಪ್ರತಿಬಿಂಬಿಸಬಾರದು, ಏಕೆಂದರೆ ಅವರು ಬ್ರಿಟಿಷ್ ರಾಷ್ಟ್ರ ಚಿನ್ನದ ದುರಾಸೆಯುಳ್ಳವರಾಗಿದ್ದಾರೆಯೇ ಹೊರತು ಚೀನಾದ ಒಳಿತನ್ನಾಗಲಿ ದೇವರ ಮಹಿಮೆಯನ್ನಾಗಲಿ ಬಯಸುವವರಲ್ಲ. ಪೈಶಾಚಿಕ ಕಲೆಯಲ್ಲಿ ಅಷ್ಟೊಂದು ನಿಪುಣರಲ್ಲದ ಚೀನೀ ಜನರ ಮೇಲೆ ಅಪವಿತ್ರವಾದ ಮತ್ತು ಅನ್ಯಾಯವಾದ ಯುದ್ಧವನ್ನು ಸಾರಿದರು. ಇತರೆ ದುರ್ಮಾರ್ಗಿಗಳೊಡನೆ ಕ್ರೈಸ್ತ ಪ್ರಪಂಚವು ರಾಷ್ಟ್ರಗಳಿಗೆ ಅತ್ಯಂತ ಕೆಟ್ಟದಾದ ವಿಗ್ರಹಾರಾಧನಾ ರೂಪವನ್ನು ಕಲಿಸಿತು. ಸ್ವಾರ್ಥ, ಸಂಪತ್ತು ಮತ್ತು ಅಧಿಕಾರವೆಂಬ ವಿಗ್ರಹಾರಾಧನೆ ಅದಾಗಿತ್ತು. ಇದಕ್ಕಾಗಿ ಕ್ರೈಸ್ತರೆಂದು ಹೇಳಿಕೊಳ್ಳುವ ಜನರು ಮತ್ತು ರಾಷ್ಟ್ರಗಳು ಮೋಸ ಮಾಡಲು, ಹಾನಿ ಮಾಡಲು ಮತ್ತು ಪರಸ್ಪರ ಕೊಲೆ ಮಾಡಲು ಇಚ್ಛೆಯುಳ್ಳವರಾದರು. ಇದು ಅವರಿಗೆ ಪ್ರತಿಯೊಂದು ಭಾಷೆಯಲ್ಲಿಯೂ ಕ್ರಿಸ್ತನ ಹೆಸರನ್ನು ನಿಂದಿಸುವುದನ್ನು ಮತ್ತು ಅಗೌರವ ತೋರಿಸುವುದನ್ನು ಕಲಿಸಿದೆ. ಪ್ರತಿಯೊಂದು ಹಡಗಿನ ಸಿಬ್ಬಂದಿ, ಪ್ರತಿಯೊಂದು ಕ್ರೈಸ್ತರೆಂದು ಹೇಳಿಕೊಳ್ಳುವ ರಾಷ್ಟ್ರಗಳಲ್ಲಿ ಕ್ರಿಸ್ತನ ಹೆಸರು ಧರ್ಮ ನಿಂದೆಗೆ ಒಳಗಾಗಿದೆ. ಆದರೆ ಇವುಗಳು ಕ್ರೈಸ್ತ ರಾಷ್ಟ್ರಗಳೆಂದು ಹೇಳಿಕೊಳ್ಳುವವರ ಪ್ರಭಾವವಾಗಿರುವಾಗ ಅವರ ಮಧ್ಯದಲ್ಲಿ ಕೆಲವು ಗಣ್ಯ ಮಿಷನರಿಗಳು ದೇವರ ನಿಜವಾದ ಸೇವಕರುಗಳು ಸ್ವಲ್ಪ ಕಡಿಮೆ ಗಣ್ಯರು, ಆದರೆ ಕೇವಲ ಸಣ್ಣ ಸಂಖ್ಯೆಯಲ್ಲಿ ಅನ್ಯ ಜನಗಳಿಗೆ ಕ್ರಿಸ್ತನ ಬಗ್ಗೆ ನಿಜವಾದ ನಾಗರಿಕತೆಯ ಬಗ್ಗೆ ತಿಳಿಸಲು ಹೋಗಿದ್ದಾರೆ. ಅದು ಮನಃಪೂರ್ವಕವಾದ ಮಿಷನರಿಗಳಲ್ಲ. ಬದಲಾಗಿ ಮಿಷನರಿ ಸೊಸೈಟಿಗಳ ಆಶಾವಾದಿ ಗೃಹ ಅಧಿಕಾರಿಗಳಿಗೆ ವಿದೇಶಿ ನಾಡಿನ ಪರಿಸ್ಥಿತಿಗಳ ಬಗ್ಗೆ ಸ್ವಲ್ಪ ಮನೋಭಾವ ಮತ್ತು ಕೆಲವೊಮ್ಮೆ ಸ್ವಲ್ಪ ಆಸಕ್ತಿ ಇದೆ, ಮತ್ತು ಅವರ ದೃಷ್ಟಿಕೋನವು ವಾರ್ಷಿಕವಾಗಿ ಸಂಗ್ರಹವಾಗುವ ಮತ್ತು ವಿನಿಯೋಗ ಮಾಡಲ್ಪಡುವ ಹೆಚ್ಚಿನ ಹಣ ಇವುಗಳ ಮೇಲೆ ಆತುಕೊಂಡಿತ್ತು. ಅವರು ಅನ್ಯರ ಲೋಕವು ಸುಮಾರಾಗಿ ಮತಾಂತರಗೊಂಡಿದೆ ಎಂಬುದಾಗಿಯೂ ಮತ್ತು ವಾಗ್ದಾನ ಪಡಿಸಿರುವ ಸಹಸ್ರಮಾನದ ಆಶೀರ್ವಾದಗಳು ಕರ್ತನ ಎರಡನೆಯ ಬರುವಿಕೆಯಿಲ್ಲದೆ ಸಂಭವಿಸುತ್ತದೆಂದು ಆಲೋಚಿಸುತ್ತಾರೆ. ಕಾರ್ಯಕ್ಷೇತ್ರದಲ್ಲಿ ಮುಂದುವರೆಯಲು ಹೋದ ಮಿಷನರಿಗಳು ಅರಿಕೆ ಮಾಡುವುದೇನೆಂದರೆ ಎಲ್ಲ ಪರಿಣಾಮಗಳು ಮತ್ತು ನಿರೀಕ್ಷೆಯನ್ನು ನಿಜವಾದ ಅನುಭವಕ್ಕೆ ಮತ್ತು ಆರೋಗ್ಯಕರ ತೀರ್ಪಿಗೆ ಚೇತನಗೊಳಿಸುವ ಸಂದರ್ಭಗಳನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಮಹಾನಿರಾಶೆಯನ್ನು ಹೊಂದಿದ್ದಾರೆ ಎಂಬುದಾಗಿದೆ. ಭಾರತದಲ್ಲಿ 9 ವರ್ಷಗಳ ಕಾಲ ಮಿಷನರಿ ಸೇವೆಯಲ್ಲಿ ತೊಡಗಿಸಿಕೊಂಡವರು ರೇವ್ JCR ಎವಿಂಗ್ ಡಿಡಿ ಎನ್ನುವರು. ಇತ್ತೀಚೆಗೆ ಫಿಟ್ಸ್ಬರ್ಗ್ನಲ್ಲಿ ಒಂದು ಪ್ರವಚನವನ್ನು ನೀಡಿದರು. ಅದು ಹೀಗಿದೆ. ಅವರು ಮುಂದೆ ನಾಗರಿಕ ಮತ್ತು ಮಿಷನರಿ ಪ್ರಯತ್ನ ಪ್ರಸ್ತುತ ಪರಿಣಾಮವಾಗಿ ಅನ್ಯ ಧರ್ಮಗಳನ್ನು ಸ್ಥಗಿತಗೊಳಿಸುವುದು ಮಾತ್ರವಲ್ಲ, ಎಲ್ಲ ಧರ್ಮದ ನಂಬಿಕೆಯನ್ನು ತೊಡೆದುಹಾಕುವುದು ಮತ್ತು ಜನರನ್ನು ನಾಸ್ತಿಕರನ್ನಾಗಿ ಮಾಡುವುದು ಎಂದರು. ಆದರೆ ಆತನ ಬಲವಾದ ನಿರೀಕ್ಷೆ ಎಂದರೆ ನಾಸ್ತಿಕತೆಯಿಂದ ಮುಂದಿನ ಹೆಜ್ಜೆ ಕ್ರೈಸ್ತ ಧರ್ಮಕ್ಕೆ ಎಂಬ ಅಸಮಂಜಸವಾದ ನಿರೀಕ್ಷೆ. ಖಂಡಿತವಾಗಿಯೂ ಎಲ್ಲರ ಅನುಭವದ ಪ್ರಕಾರ ನಾಗರಿಕ ದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಸಾಬೀತುಪಡಿಸುತ್ತದೆ. ಆತನ ಪ್ರವಚನದ ಬಗ್ಗೆ ಮಾಡಿರುವ ಸಾರ್ವಜನಿಕ ಪತ್ರಿಕಾ ವರದಿಗಳಲ್ಲಿ ನಾವು ಆಯ್ದವುಗಳನ್ನು ಕೆಳಗೆ ನೀಡಲಾಗಿದೆ.
ಭಾರತವು ಬೇರೆ ಯಾವುದೇ ಒಂದು ಸಂಗತಿಗಳಿಗಿಂತ ಹೆಚ್ಚಾಗಿ ಕ್ರೈಸ್ತ ಧರ್ಮದ ನೇರವಾದ ಮತ್ತು ನೇರವಲ್ಲದ ಪ್ರಭಾವಗಳಿಗೆ ಋಣಿಯಾಗಬೇಕಾಗುತ್ತದೆ. ಅದು ಸ್ಥೂಲ ಪದಾರ್ಥ ದೇವರುಗಳ ಕಲ್ಪನೆಗಳನ್ನು ಮುರಿದು ಹಾಕುವುದರಲ್ಲಿ ಮತ್ತು ಅದರ ಬದಲಾಗಿ ಪಾಶ್ಚಿಮಾತ್ಯ ಯುರೋಪ್ ಮತ್ತು ಅಮೆರಿಕಾ ದೇಶದ ಜನರು ಆರಾಧಿಸುವ ಒಬ್ಬನೇ ಆದ ಪರಮಶ್ರೇಷ್ಠ ದೇವರನ್ನು ಸ್ಥಾಪಿಸುವಲ್ಲಿ ಬಹಳಷ್ಟು ಮಾಡಿದೆ. ಹೆಚ್ಚು ಸ್ಪಷ್ಟವಾದ ಹೇಳಿಕೆ ಎಂದರೆ ಅವರು ನಾಸ್ತಿಕತೆಯ ಸಾಮಾನ್ಯವಾದ ಪ್ರಕೃತಿಯೇ ಪರಮಶ್ರೇಷ್ಠವಾದ ಒಬ್ಬನೇ ದೇವರು ಎಂಬ ಕಲ್ಪನೆಯನ್ನು ಅಂಗೀಕರಿಸುತ್ತಾರೆ ಎಂಬುವಂಥದ್ದೇ.